ಮೊದಲಿಗೆ ಹಳ್ಳಿ ಸಂತೆಗಳಲ್ಲಿ ಅಂಬಟೆ ಈ ಬೇರು ಕೆಸವೆಲ್ಲ ಈ ಮಳೆಗಾಲದಲ್ಲಿ ಮಾರಾಟಕ್ಕೆ ಸಿಗ್ತೇ ಇದ್ದಂಥ ಒಂದು ಐಟಮ್ಗಳೆಲ್ಲ. ಹೀಗೆ ಒಂದು ಬಳ್ಳಿಯನ್ನು ಹಿಡಿದು ಈ ರೀತಿಯಾಗಿ ಪೀಂಟಿದ್ರೆ ಆಯಿತು, ಗಟ್ಟಿ ಹಿಡಿದು ಪೀಂಟಿದ್ರೆ ನಮಗೆ ಅದರ ಸಿಪ್ಪೆ ಎದ್ದು ಬರ್ತದೆ ಬಿಟ್ಟು, ಅದು ಸುಲಭವಾಗಿರುವಂತಹ ಕ್ರಮ. ಫ್ರೆಂಡ್ಸ್, ಇಲ್ಲೆಲ್ಲ ಹಬ್ಬಿಕೊಂಡು ಕೆಸವಿನ ಗಿಡ ಕಾಣ್ತಾ ಉಂಟಲ್ಲ, ಇದು ಯಾವುದು ಕೂಡ ನೆಟ್ಟು ಬೆಳೆಸಿದ್ದಲ್ಲ ಆಯ್ತಾ. 2 ವರ್ಷ ಮೊದಲು ಒಂದು ಬುಡ ನೆಟ್ಟದ್ದು, ನಂತರ ಇಲ್ಲೆಲ್ಲ ಆಗಿರುವಂಥದ್ದು ಅದರಷ್ಟಕ್ಕೆ ಆಗಿರುವಂಥದ್ದು. ಈ ಮಳೆಗಾಲದಲ್ಲಿ ಆಗುವಾಗ ಈ ಕೆಸವೆ ಅಂತ ಆಗ್ತದೆ ಅಂತ ಹೇಳಿದರೆ ಬಳ್ಳಿ ಉದ್ದಕ್ಕೆ ಬಳ್ಳಿಯನ್ನು ಬಿಟ್ಟುಕೊಂಡು ಬರ್ತದೆ, ಅದರಲ್ಲೆಲ್ಲ ಅದರ ಸಂತಾನ ಅಭಿವೃದ್ಧಿಯನ್ನು ಮಾಡಿಕೊಳ್ತದೆ. ನೋಡಿ, ದೂರ ದೂರಕ್ಕೆ ಎಲ್ಲ ಕಡೆ ಕೂಡ ಒಂದಿಷ್ಟು ಉದ್ದ ಬಂದ ಮೇಲೆ ಒಂದು ಕಡೆ ಅದರ ಪಿಳ್ಳೆ ಬಂದು ಅಲ್ಲಿ ಅಲ್ಲಿಂತ ಅದಕ್ಕೆ ಬೇಕಾಗಿರುವಂತಹ ಈಟ ಎಂತಾದರೂ ಸಿಕ್ಕಿತ್ತು ಅಂತ ಹೇಳಿದರೆ ಅದರಲ್ಲಿ ಗಿಡ ಆಗುವಂಥದ್ದು. ಈ ಬಳ್ಳಿಯ ಬುಡ ಇರುವಂಥದ್ದು ಅಲ್ಲಿ ನೋಡಿ, ಒಂದು 1.5-2 ಮೀಟರ್ನಷ್ಟು ಉದ್ದ ಈ ಬಳ್ಳಿ ಬಿಟ್ಟು ಬಂದಿದೆ. ಹಾಗೆ ಇದಕ್ಕೆ ಯಾವುದೇ ರೀತಿ ಅದರ ನಡುವಿನಲ್ಲಿ ಗಂಟುಗಳಿಲ್ಲ. ನೋಡಿ, ಇಲ್ಲಿ 1.5 ಮೀಟರ್ ಕಳೆದ ಮೇಲೆ ಇಲ್ಲಿ ಒಂದು ಗಂಟು ಬಂದಿದೆ. ಇದನ್ನು ಇಲ್ಲಿಗ ಮೊಳಕೆ ಬಂದದ್ದು ಪಿಳ್ಳೆಯಾಗಿ ಬರ್ತದೆ. ನೋಡಿ, ಇದು ಗಿಡ ಆಯಿತು. ಈ ರೀತಿಯಾಗಿ ಬರೋದು ಅದು. ಈ ಬಳ್ಳಿಯನ್ನು ಕೊಯ್ತಾ ಇದ್ದೇನೆ, ಬುಡೋದಿಂದಲೇ ತೆಗೆಯುವ. ಫ್ರೆಂಡ್ಸ್, ಇದನ್ನುಂಟಲ್ಲ ನಮ್ಮೂರಿನಲ್ಲಿ ಬೂರು ಚೇವು ಅಥವಾ ಬಳ್ಳಿ ಕೆಸವು ಅಂತ ಹೇಳುವಂಥದ್ದು, ಇದರ ಬಗ್ಗೆ ತುಂಬ ಜನರಿಗೆ ಮಾಹಿತಿ ಇರಲಿಕ್ಕಿಲ್ಲ. ಯಾವ ರೀತಿಯಾಗಿ ಇದನ್ನು ಉಪಯೋಗಿಸಿಕೊಳ್ಬೋದು ಅಂತೇಳಿ ಕೂಡ ಗೊತ್ತಿರಲಿಕ್ಕಿಲ್ಲ. ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತಾ ಇದ್ದೇನೆ ಆಯಿತಾ. ಇದೊಂದು ಒಳ್ಳೆ ಬೆಂದಿಯನ್ನು ಮಾಡ್ತಾ ಇದ್ದೇನೆ ಇವತ್ತು. ಹೇಗೆ ಅಂತೇಳಿ ನೋಡುವ, ಬನ್ನಿ. ಮೊದಲಿಗೆ ಇದನ್ನು ಸಜ್ಜಿ ಮಾಡುವ ಕ್ರಮ ಹೇಗೆ ಅಂತೇಳಿ ನೋಡುವ. ಹೀಗೆ ಒಂದು ಬಳ್ಳಿಯನ್ನು ಹಿಡಿದು ಈ ರೀತಿಯಾಗಿ ಪೀಂಟಿದ್ರೆ ಆಯಿತು, ಗಟ್ಟಿ ಹಿಡಿದು ಪೀಂಟಿದ್ರೆ ನಮಗೆ ಅದರ ಸಿಪ್ಪೆ ಎದ್ದು ಬರ್ತದೆ ಬಿಟ್ಟು, ಅದು ಸುಲಭವಾಗಿರುವಂತಹ ಕ್ರಮ. ಮತ್ತು ಇಲ್ಲದಿದ್ದರೆ ಹೀಗೆ ಒಂದೇ ಎಬ್ಬಿಸಿಕೊಂಡು ಕೂತಳು, ಅದು ತುಂಬ ಹೊತ್ತಿಡ್ತದೆ. ಅದಕ್ಕೋಸ್ಕರ ಈ ರೀತಿಯಾಗಿ ಸರಿಯಾಗಿ ಗಟ್ಟಿ ಒತ್ತಿ ಹಿಡಿದು ಪೀಂಟಿಕೊಂಡ್ರೆ ಬೇಗ ಬರ್ತದೆ, ಟಕ್ ಅಂತೇಳಿ ತುಂಡಾಗಿ ಬರ್ತದೆ. ಎಷ್ಟು ಸ್ಮೂತಾಗಿ ಉಂಟು ನೋಡಿದರೆ ಭಾಗ ಕೂಡ ಒಳ್ಳೆ ಅಲಸಂಡೆ ಭಾಗದಾಗೆ ಆಗ್ತದೆ. ಇದು ಮಳೆಗಾಲದಲ್ಲಿ ಮಾತ್ರ ಹಬ್ಬಿ ಬರುವಂತಹ ಒಂದು ಬೇರು, ಅಂದರೆ ಬೇಸಿಗೆಗಾಲದಲ್ಲಿ ವೈಶಾಖದಲ್ಲೆಲ್ಲ ಹಬ್ಬಿ ಬರುವುದಿಲ್ಲ. ಮೊದಲಿಗೆ ಹಳ್ಳಿ ಸಂತೆಗಳಲ್ಲಿ ಅಂಬಟೆ ಈ ಬೇರು ಕೆಸವೆಲ್ಲ ಈ ಮಳೆಗಾಲದಲ್ಲಿ ಮಾರಾಟಕ್ಕೆ, ಮತ್ತು ಮರಕೆಸವು ಇದೆಲ್ಲ ಮಾರಾಟಕ್ಕೆ ಸಿಗ್ತೇ ಇದ್ದಂಥ ಒಂದು ಐಟಮ್ಗಳೆಲ್ಲ. ಈಗ ನಮಗೆ ಬಳ್ಳಿಯ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಾಯಿತು. ಇನ್ನೀಗೆ ಇದಕ್ಕೆ ಸ್ವಲ್ಪ ಹಲಸಿನ ಬೇಳೆ ಬೇಕು, ಹಾಗೆ ಅದನ್ನೊಂದು ಕುದ್ದಿಕೊಳ್ಳಲಿಕ್ಕೆ ಈಗ ಒಂದು 10-15 ಬೇಳೆಯನ್ನು ಒಟ್ಟಿಗೆ ಹಾಕಿ ಹೀಗೆ ಮಾಡಿದರೆ ಅದು ಹಾರಿಯೆಲ್ಲ ಆಗಿ ಹೋಗುವುದಿಲ್ಲ. ಸಿಹಿ ಹೊಡಿಯಾಗಿ ಸಿಪ್ಪೆಲ್ಲ ತೆಗೆದು ಬರಲಿಕ್ಕೆ ಸುಲಭ ಆಗ್ತದೆ. ಒಳ್ಳೆ ಹುಡಿಯಾಗಿ ಬಂದಿದೆ. ಮತ್ತು ಈ ಕೆಸುವಿನ ಬೆಂದಿ ಅಂತೇಳಿ ಎಲ್ಲ ಆಗುವಾಗ ಉಂಟಲ್ಲ, ಅದಕ್ಕೊಂದು ಬೇಳೆ ಸೇರಿಸಿದ್ರೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಹಾಗೆ ಅದನ್ನು ಸರಿಯಾಗಿ ಗುದ್ದಿಯೇ ಸೇರಿಸುವ ಅಂತೇಳಿ ಒಳ್ಳೆ ಬೆಂದು ಅದರೊಟ್ಟಿಗೆ ಮಿಕ್ಸ್ ಆಗಬೇಕಲ್ಲ, ಒಳ್ಳೆ ಒಂದು ಪಾಕ ಬರಬೇಕು. ಹಾಗೆ ಸ್ವಲ್ಪ ಸರಿಯಾಗಿ ಹುಡಿ ಮಾಡ್ತಾ ಇರುವಂಥದ್ದು. ಒಣಗಿರುವಂಥ ಬೇಳೆ ಕುದ್ದಿದಂತಹ ಬೇಳೆಯನ್ನು ಒಮ್ಮೆ ನೀರಿಗೆ ಹಾಕಿ ಬೇಯಲಿಕ್ಕಿಡುವ. ದೊಡ್ಡ ಮೇಣ ಹೋಗಿ ನೀರು ಕುದಿತಾ ಉಂಟು. ಮಣ್ಣಿನ ಪಾತ್ರದಲ್ಲಿ ಮಾಡ್ತಾ ಇದ್ದೇನೆ ಬೆಂದಿಯನ್ನು. ತುಂಬ ಜನ ನಮ್ಮಲ್ಲಿ ಕೇಳಿದವರಿದ್ದೀರಿ ಈ ಮಣ್ಣಿನ ಪಾತ್ರೆ ಎಲ್ಲ ಯೂಸ್ ಮಾಡಲಿಕ್ಕೆ ನೀವು ಒಂದು ಮಣ್ಣಿನ ಪಾತ್ರೆಯನ್ನು ಸಜೆಸ್ಟ್ ಮಾಡಿ ಅಂತೇಳಿ. ನಾನು ಸಜೆಸ್ಟ್ ಮಾಡೋದು ಅಂತೇಳಿ ಆದರೆ ಅತ್ತನ್ ಬ್ರೌನ್ಸಿನವರ ಮಣ್ಣಿನ ಪಾತ್ರೆ ಒಳ್ಳೆಯದುಂಟು ನಮಗೆ. ನಾನೀಗ ಯೂಸ್ ಮಾಡೋದು ಅದನ್ನೇ. ಒಳ್ಳೆ ಗಟ್ಟಿ ಇರುವಂಥ ಮಣ್ಣಿನ ಪಾತ್ರೆ ಆದರೆ ಒಳ್ಳೆಯದಲ್ಲ, ಒಲೆಯಲ್ಲಿ ಇಡ್ಡಿಗೆ ಕೂಡ. ಮತ್ತು ಪೇಟೆಯವರು ನೀವು ತುಂಬ ಜನ ಗ್ಯಾಸಿನಲ್ಲೇ ಯೂಸ್ ಮಾಡುವವರು ಇರ್ಬೋದು, ಗ್ಯಾಸಿನಲ್ಲಿ ಇಟ್ಟರೂ ಕೂಡ ಎಂತ ಆಗೋದಿಲ್ಲ, ಈ ಪಾತ್ರೆ ಒಳ್ಳೆ ಗಟ್ಟಿ ಉಂಟು ಪಾತ್ರೆ. ಬೇಳೆ ಬೇಯುವಾಗಲೇ ಸ್ವಲ್ಪ ಅರಸಿನುಡಿಯನ್ನು ಸೇರಿಸಿಕೊಳ್ತೇನೆ. ಬೇಳೆ ಬೇಗ ಬೇಯಲಿಕ್ಕೆ ಬೇಕಾಗಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದರೆ ಒಳ್ಳೆಯದಾಗ್ತದೆ. ಇನ್ನು ಕೊರಿಯಲ್ಲ ಶರ್ಮ. ಬೇರೆ ಹೇಳತ್ತು ಈ ಬೇರಿಗೆ ಮತ್ತೆ ಸ್ವಲ್ಪ ಕೂಡ ತುರಿಕೆ ಎಲ್ಲ ಇಲ್ಲ, ಸೀದಾ ಹೀಗೆ ಮಾಡಿಕೊಳ್ಬೋದು. ಹುಳಿ ರುಚಿಗೆ ಒಂದೆರಡು ಅಂಬಟೆಕಾಯಿ ಕೂಡ ಗುದ್ದಿ ಸೇರಿಸಿಕೊಳ್ಳುವ. ಅಂಬಟೆಕಾಯಿ ಅಂತ ಹೇಳಿದರೆ ಅಂಬಟೆಕಾಯಿ ಅಂತೇಳಿ ಹೇಳ್ತಾರೆ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ. 2 ಸಾಕು. ಗುದ್ದಿದಂಥ ಅಂಬಟೆಯನ್ನು ಬೇಯ್ತಾ ಇರುವ ಬೇಳೆಗೆ ಸೇರಿಸಿಕೊಳ್ಳುವ. ಬೇರೆಲ್ಲ ಒಳ್ಳೆ ಫಸ್ಟ್ ಉಂಟು, ಎಲ್ಲ ಎಳತೆಳತ್ತು ಬೇರುಗಳೆಲ್ಲ
ಬೇಳೆಲ್ಲ ಈಗೊಂದು ಅರ್ಧ ವರ್ಷಿಯಷ್ಟು ಬೆಂದಿದೆ. ಸ್ವಲ್ಪ ಬೇಳೆಯನ್ನು ನಾನು ತೆಗಿತೇನೆ, ನಮಗೆ ಮಸಾಲೆಯನ್ನು ಕಡಿಯುವಾಗ ಇದನ್ನು ಕೂಡ ಸ್ವಲ್ಪ ಸೇರಿಸಿಕೊಂಡು ಒಳ್ಳೆಯದಾಗ್ತದೆ. ಅರ್ಧ ವರ್ಷಿಯಷ್ಟು ಇದರಲ್ಲೇ ಇರ್ತದೆ. ನೀರಿಂದ ಸೋಸಿ ಇದಕ್ಕೆ ಸೇರಿಸಿಕೊಂಡ್ರೆ ಆಯಿತು. ಬೇಳೆಯೊಟ್ಟಿಗೆ ಬೇಳೆ ಮುಕ್ಕಾಲು ವರ್ಷಿಯಷ್ಟು ಬೆಂದಾಗಿದೆ, ಮತ್ತೆ ಸೇರಿಸಿಕೊಂಡ್ರೆ ಸಾಕಾಗ್ತದೆ, ಬೇಗ ಬೇಯ್ತದೆ. ಇದು ಎಳತ್ತಲ್ಲ, ಬೇರು ಬೇಯಲಿಕ್ಕೆ ತುಂಬ ಹೊತ್ತು ಬೇಡ, ಯಾಕೆ ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಮೆಣಸಿನ ಹುಡಿ ಕೂಡ ಸೇರಿಸ್ತೇನೆ. ಇದರ ಮಸಾಲೆ ಕಡಿಲಿಕ್ಕೆ ಎಂತೆಲ್ಲ ತಗೊಂಡಿದ್ದೇನೆ ಅಂತ ಹೇಳಿದರೆ, ಸ್ವಲ್ಪ ಮೆಣಸು, ಕೊತ್ತಂಬರಿ, ಮತ್ತು ಕಾಯಿತುರಿ, ಜೀರಿಗೆ, ಸ್ವಲ್ಪ ಅರಸಿನ ಹುಡಿ ಕಡಿಯುವಾಗ ಕೂಡ ಸೇರಿಸುವಂಥೇಳಿ, ಮತ್ತು ಸ್ವಲ್ಪ ಗಟ್ಟಿ ಇಂಗು, ಮತ್ತು ನಾವು ಉಪಯೋಗಿಸ್ತಿರುವಂಥದ್ದು ಕೆತ್ತೆ ಹುಳಿ ಅಂತೇಳಿ. ಇದರಲ್ಲಿ ಯಾವ ಮಸಾಲೆ ಪದಾರ್ಥವನ್ನು ಕೂಡ ಹುರಿಲಿಲ್ಲ, ಎಲ್ಲವನ್ನು ಹಸಿಯಾಗಿ ಸೇರಿಸಿಕೊಳ್ಳೋದು. ಕೊನೆಯಲ್ಲಿ ಅರ್ಧ ಬೇಯಿಸಿಟ್ಟಂತಹ ಬೇಳೆ ಉಂಟಲ್ಲ, ಇದನ್ನು ಸೇರಿಸಿಕೊಳ್ಳೋದು. ಅದನ್ನು ಕೂಡ ಸ್ವಲ್ಪ ಕಡಿದುಕೊಳ್ಳಿ ಮಂದ ಬರಲಿಕ್ಕೆ. ಕೈ ಮಸಾಲೆ ಎಲ್ಲ ಕಡಿದು ರೆಡಿಯಾಗಿದೆ ನೋಡಿ, ಈಗ ಇದನ್ನು ಸೇರಿಸಿಕೊಳ್ತೇನೆ. ಭಾಗೆಲ್ಲ ಒಳ್ಳೆ ಬೆಂದಿದೆ, ಬೆಂದ ಮೇಲೆ ಮಸಾಲೆ ಸೇರಿಸುವಂಥದ್ದು. ಕುದಿತಾ ಇರುವಾಗಲೇ ಸ್ವಲ್ಪ ಬೇವು ಸೊಪ್ಪು ಹಾಕ್ತೇನೆ, ಒಳ್ಳೆ ಪರಿಮಳ ಸಿಗ್ತದೆ ಅದರದ್ದು. ಒಗ್ಗರಣೆ ಮತ್ತು ಬೇರೆ ಸೇರಿಸಿಕೊಳ್ಬೋದು. ಮಸಾಲೆ ಎಲ್ಲ ಸೇರಿಸಿ ಒಳ್ಳೆ ಕುದಿತಾ ಉಂಟು ನೋಡಿ, ಎಣ್ಣೆಗೆ ಅದನ್ನು ಇಳಿಸಿಕೊಳ್ಬೋದು. ಇದಕ್ಕೆ ಇನ್ನೊಂದು ಒಗ್ಗರಣೆ ಮಾಡಿದರೆ ಆಯಿತು. ಒಗ್ಗರಣೆ ಎಲ್ಲ ಆಗಿ ಮುಚ್ಚಿಡುದು, ಊಟಕ್ಕೆ ಆಗುವಾಗ ತೆಗೆದ್ರೆ ಆಯಿತು. ಹೀಗೆ ನೋಡುವಾಗ ಕೆಸುವಿನಲ್ಲಿ ಕೂಡ ಕೆಸುವಿನ ಎಲೆ ಆಗಲಿ, ಅದರ ಬೇರೆ ಆಗಲಿ, ಅದರ ದಡಿ ಆಗಲಿ, ಅದರ ಗಡ್ಡೆ ಆಗಲಿ, ಎಲ್ಲವನ್ನು ಕೂಡ ಉಪಯೋಗಿಸಲಾಗ್ತದೆ. ಒಂದೊಂದು ಐಟಮ್ ಮಾಡಿದ್ರುಂಟಲ್ಲ, ಎಲ್ಲವೂ ಕೂಡ ತುಂಬ ಒಳ್ಳೆಯದಾಗಿರ್ತದೆ. ಈಗ ನಾವು ನೋಡಿದಂತಹ ಬೇರುಂಟಲ್ಲ, ಮೊದಲಿನ ಕಾಲದಲ್ಲಿ ಈ ರೀತಿಯಾಗಿ ನಾವು ಸುಂದಿಟ್ಟಿದ್ದೇವಲ್ಲ, ಅದೇ ರೀತಿಯಲ್ಲಿ ಸುಂದಿಟ್ಟುಕೊಂಡು ಸಂತೆಯಲ್ಲಿ ಮಾರ್ತಾ ಇದ್ದರು. ಈಗ ಅದು ಮರ್ತು ಹೋಗಿದೆ ಅಂತೇಳಿ ಹೇಳ್ತಾ ಇದ್ರು ಶರ್ಮಣ್ಣ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ಅದನ್ನು ಮಾಡೋದು ಹೇಗೆ ಅಂತೇಳಿ ನೋಡಿಯಾಗಿದೆ. ಹಾಗೆ ಎಲ್ಲರಿಗೂ ಕೂಡ ಇದನ್ನು ಒಂದು ಪರಿಚಯವನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೇವೆ. ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ. ಹಾಗೆ ಇಂತಹ ವಿಶೇಷವಾದಂತಹ ವೀಡಿಯೋಗಳನ್ನು ಇನ್ನೂ ಕೂಡ ಬರ್ತಾ ಇರ್ತೇವೆ. ಬಟ್ ಎನ್ ಬಟ್ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗುವ, ನಮಸ್ಕಾರ. ಶಿವನ ಶಿವನ ಭಿಕ್ಷಕ್ಕೆ ಬಂದ. ಮತ್ತೆ ಗಮ್ಮತ್ತಿದ್ದಲ್ಲಿ ಬಟ್ರಿಗೆ ಅನ್ನ ಶುರುವಾತ. ಆಯ್ತು ಬಟ್ರಿ ಇರ್ನಕ ಅದ್ರ ಕೈಲಿ ಹಿಡ್ಕೊಳ್ಳಕ್ಕೆ ಹಿಂಗೆ.